ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ಫೋಟೋಶೂಟ್ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಮೊದಲೇ ನೋಡಿದಾಗೆ ಫೋಟೋಸ್ಗಳೆಲ್ಲ ಆಲ್ರೆಡಿ ನೋಡಿದ್ದೀರಾ, ಅದಕ್ಕಾಗಿ ನಾನು ಯೂಸ್ ಮಾಡಿರೋದು ಒಂದು ವೈಟ್ ಪೇಪರ್, ಹಾಗೆ ಒಂದು ಪೆನ್ಸಿಲ್, ಒಂದು ರಬ್ಬರ್, ಒಂದು ಕತ್ರಿ ಯೂಸ್ ಮಾಡಿಕೊಂಡು ಜಸ್ಟ್ ಸ್ಟಾರ್ಸ್ಗಳನ್ನ ಬಿಡಿಸಿ ಅನಂತರ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಮೂನ್ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಎಲ್ಲೋ ಶೀಟ್ಸ್ ಇದ್ದರೆ ನೀವು ಮಾರ್ನಿಂಗ್ ಥೀಮನ್ನು ಸೆಟ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಯೆಲ್ಲೋ ಕಲರಲ್ಲಿ ಸನ್ನನ್ನು ಕಟ್ ಮಾಡ್ಕೋಬೋದು. ಅದ್ರ ಜೊತೆಗೆ ಸ್ವಲ್ಪ ಹೂಗಳನ್ನ ತೊಗೊಂಡಿದ್ದೀನಿ. ಕೆಳಗಡೆಗೆ ಒಂದಷ್ಟು ಗ್ರಾಸ್ ಥರ ಬೇಕಾಗಿತ್ತು, ಆಗ ಗ್ರಾಸ್ ಥರ ತೊಗೊಂಡಿದ್ದೀನಿ. ಒಂದಷ್ಟು ಹೂ ತೊಗೊಂಡಿದ್ದೀನಿ. ಒಂದು ಸ್ಕಿಪ್ಪಿಂಗ್ ಆಡೋ ಅಂತಹದನ್ನು ತೊಗೊಂಡಿದ್ದೀನಿ, ತೊಟ್ಟಿಲು ಅಂದರೆ ಉಯ್ಯಾಲೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ. ಸೊ ಈವ್ನಿಂಗ್ ಟೈಮ್ನಲ್ಲಿ, ಸಂಜೆ ಟೈಮ್ನಲ್ಲಿ ಒಂದು ಮರದಲ್ಲಿ ತೂಗುಯ್ಯಾಲೆ ಹಾಕ್ಕೊಂಡು ಮಲಗಿರೋ ಥರ ನಾನು ಥೀಮನ್ನು ಸೆಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಅದಕ್ಕಾಗಿ ಮಂಚದ ಮೇಲೆ ಮಾಡೋಣ ಅಂತ ಹೇಳಿ ಫಸ್ಟು ಮಂಚ ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ. ನೀವು ಮಾರ್ನಿಂಗ್ ಟೈಮ್ ಆಟಾಡ್ತಿರೋ ಥರ ಬೇಕು ಅಂತ ಹೇಳಿದರೆ ಸನ್ನನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಈವ್ನಿಂಗ್ ಟೈಮ್ ಆಟಾಡ್ತಿರ್ಬೇಕು ಅಂತ ಬೆಳೆದ್ರೆ ಮೂನನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಮಾರ್ನಿಂಗ್ ಟೈಮ್ ನೀವು ಕ್ರಿಯೇಟ್ ಮಾಡಬೇಕು ಅಂದರೆ ಕೆಳಗಡೆ ಬ್ಯಾಕ್ಗ್ರೌಂಡ್ನ ವೈಟ್ ಹಾಕಿ ನೀವು ಎಲ್ಲೋ ಇದನ್ನು ಮಾಡ್ಬೋದು. ನಿಮಗೆ ವೈಟ್ ಇದೆಲ್ಲ ಹಾಕಬೇಕು ಮೇಲ್ಗಡೆ ಅಂತ ಪೇಪರ್ಸ್ನ ಅಂತ ಹೇಳಿದ್ರೆ, ಕೆಳಗಡೆ ಇರೋವಂತಹದ್ದು ಬ್ಯಾಕ್ಗ್ರೌಂಡ್ ಯಾವಾಗಲೂ ಕೂಡ ಬ್ಲೂ ಇಶ್ಯೂ ಅಥವಾ ಬ್ರೌನ್, ಬ್ಲ್ಯಾಕ್, ಡಾರ್ಕ್ ಬ್ಲೂ ಈ ಥರ ಇರಬೇಕು. ಸೊ ನಿಮಗೆ ಯಾವುದಾಗುತ್ತೆ ಅದು ಸೆಟ್ ಮಾಡ್ಕೊಳ್ಳಿ. ಸೊ ನಾನು ಅಮ್ಮನ ಸ್ಯಾರಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೈಟ್ ಟೈಮ್ಗೆ ಕರೆಕ್ಟಾಗಿ ಪಕ್ಕಾ ಸೂಟ್ ಆಗುತ್ತೆ ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ. ಮೊದಲಿಗೆ ನೋಡಿ, ಕೆಳಗಡೆ ಬ್ಯಾಕ್ಗ್ರೌಂಡ್ ರೆಡಿ ಮಾಡಿಕೊಂಡೆ, ಒಂದಷ್ಟು ಮೂನು ಅದೆಲ್ಲ ಹಾಕ್ಕೊಂಡೆ, ಹಾಗೆ ಎಷ್ಟು ಮಂತ್ ಅಂತ ಹೇಳಿ ಬರಿಬೇಕಿತ್ತು. ಹಾಗಾಗಿ ಹೂಗಳಲ್ಲೇ ಸಿಂಪಲ್ಲಾಗಿ ಬರೆದೆ. ಜಸ್ಟ್ ಫಸ್ಟು ಈ ಥರ ನಾರ್ಮಲ್ಲಾಗಿ ಒಂದು ತೂಗುಯಾಲೆ ಏನು ಹಾಕ್ತೀರಾ ಹಾಗೆ ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿ ಹಂಗೆ ಫೋಟೋಸನ್ನು ತೊಗೊಂಡಿದ್ದೀನಿ. ಅನಂತರ ಒಂದು ತೂಗುಯಾಲೆ ಕೂಡ ಮಾಡಿದ್ದೀನಿ ನೋಡಿ. ಇವಾಗ ಒಂದು ಮರ ಥರ ಬಿಟ್ಟು ಆ ಮರದಲ್ಲಿ ಹೂವು, ಎಲೆ ಜೊತೆಗೆ ಆ ಮರಕ್ಕೆ ಒಂದು ತೂಗುಯಾಲೆ ಕಟ್ಟಿರೋ ಥರ ಮಾಡಿದ್ದೀನಿ. ಅದರಲ್ಲಿ ಪುಟ್ಟಿನ ಕೂಸಿರೋ ಥರ ಮಲಗಿಸಿದ್ದೀನಿ. ಸೊ ಈ ರೀತಿಯಾಗಿ ಕಾನ್ಸೆಪ್ಟನ್ನು ಮಾಡಿದ್ದೀವಿ. ನಾನು ಮೇಲ್ಗಡೆಯಿಂದ ತೋರಿಸ್ತೀನಿ. ಸೊ ನೋಡೋದಕ್ಕೆ ನಿಮಗೆ ಫಸ್ಟ್ ಫೋಟೋ ನೋಡಿದ ತಕ್ಷಣ ತುಂಬ ಸಿಂಪಲ್ ಅಂತ ಅನಿಸಿದ್ರು, ಸ್ಟಾರ್ನ ಕಟ್ ಮಾಡ್ಕೋಬೇಕು, ಮುನ್ನ ಕಟ್ ಮಾಡ್ಕೋಬೇಕು, ಬ್ಯಾಕ್ಗ್ರೌಂಡ್ ಸೆಟ್ ಮಾಡಬೇಕು, ಹಾಗೆ ಉಯ್ಯಾಲೆನ ಪ್ರಿಪೇರ್ ಮಾಡಬೇಕು, ಉಯ್ಯಾಲೆ ಕಟ್ಟೋದಕ್ಕೆ ಅಂತ ಹೇಳಿ ಮರನ ಪ್ರಿಪೇರ್ ಮಾಡಬೇಕು. ಸೊ ನೀವು ಮರನ ವೇಲ್ಗಳಲ್ಲೇ ಮಾಡ್ಕೋತೀವಿ ಅಂತ ಹೇಳಿದರೆ ಮಾಡಿಕೊಡಿ. ಯಾಕೆ ಅಂದರೆ ಒಂದು ಸ್ವಲ್ಪ ಆ ಹೂವು ಎಲೆಲೆಲ್ಲ ಡಸ್ಟ್ ಏನಾದರೂ ಇದ್ದರೆ ಮಕ್ಕಳು ಇಟ್ಕೋತಾರೆ. ನನ್ನ ಮಗಳಂತೂ ಸಿಕ್ಕಾಬಟ್ಟೆ ತುಂಟು ಇವಾಗಲೇ ನೋಡಿ, 3 ಮಂತ್ಸದ್ದು ಮಾಡ್ತಾ ಇದ್ದೀನಿ, ಎಲ್ಲ ಎಲೆಗಳು ಎಳ್ಕೊತಾ ಇದ್ದಾಳೆ, ಎಳ್ಕೊಂಡು ಬಾಯಿಗೆ ಹಾಕೊತಾ ಇದ್ದಾಳೆ. ಸೊ ಆಮೇಲೆ ಫ್ಲ್ಯಾಶ್ ಆಯಿತು, ಈ ರಿಯಲ್ ಎಲೆಗಳಿಗಿಂತ ನಾವು ವೇಲಲ್ಲೇ ಮಾಡಬೇಕಿತ್ತು ಅಂತ. ಸೊ ನೀವೇನಾದರೂ ಮಾಡ್ತಿದ್ರೆ ಇದಕ್ಕಿಂತ ಚಿಕ್ಕ ಮಗು ಆದರೆ ನ್ಯಾಚುರಲಾಗೇ ತೊಗೊಳ್ಳಿ, ಯಾಕೆಂದರೆ ಸುಮ್ಮನೆ ಮಲಗಿರುತ್ತೆ. 3 ತಿಂಗಳಾದಮೇಲೆ ಮಕ್ಕಳು ಸುಮ್ಮನೆ ಮಲಗೋದಿಲ್ಲ ನೋಡಿ. ಆ ತೊಟ್ಟಲು ಲಾಲಿ ಕಟ್ಟಿರೋ ಸ್ಕಿಪ್ಪಿಂಗ್ ಆಡೋ ಅಂತಹ ವೈರ್ ಇದೆಯಲ್ಲ, ಅದನ್ನು ಕೂಡ ಬಿಡ್ತಾ ಇಲ್ಲ ನೋಡಿ. ಎತ್ಕೊಂಡು ಬಾಯಿಗಾಕೊತಾನೆ ಇದ್ದಾಳೆ. ಒಂದು ಫೋಟೋಸ್ ಕೂಡ ಸರಿಯಾಗಿ ತೆಗಿಯೋಕ್ಕಾಗಲಿಲ್ಲ. ಏನು ಅಂತ ಹೇಳಿದ್ರೆ, ಇಷ್ಟು ದೊಡ್ಡವರಾದಮೇಲೆ ಥೀಮನ್ನು ಅವ್ರಿಗೆ ಡ್ರೆಸ್ಸು ಅಥವಾ ಒಂದು ಡ್ರೆಸ್ ಕೋಡನ್ನು ಸೆಟ್ ಮಾಡಿ ಮಾಡಬೇಕಾ ಹೊರತು ಈ ಥರ ಥೀಮ್ ಸೆಟ್ ಮಾಡ್ತೀನಿ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಅಲ್ಲೇನ ತೆಗೆದು ಬಿಸಾಕಿ ನಾರ್ಮಲ್ಲಾಗಿ ಈ ಥರ ಹಾಕಿ 3 ಅಂತ ಹೇಳಿ ಕೂಡ ಒಂದಷ್ಟು ವಿಡಿಯೋ ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡ್ವಿ. ಸೊ ಇಷ್ಟೇ ಇವತ್ತಿನ ವ್ಲಾಗು. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಫೋಟೋಶೂಟ್ಗೆ ಒಂದಷ್ಟು ಐಡಿಯಾ ಸಿಕ್ಕಿದೆ ನಿಮಗೆ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಯಾರ್ಯಾರೆಲ್ಲ ನೀವು ವ್ಯೂವರ್ಸ್ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ, ಫುಲ್ ನೋಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಆಗ ನಾನು ಮಾಡುವಂತಹ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ಸ್ ತೋರಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.